ಮಾನ್ಯ ಜನಜಾಗೃತಿ ಮಾಧ್ಯಮದ ವೀಕ್ಷಕರು ಬಿಕೆ ಶಿವರಾಮರವರ ಜನಪ್ರಿಯ ಪುಸ್ತಕ ಪೊಲೀಸ್ ಖಂಡ ಕಥೆಗಳು ಎಲ್ಲಿ ಸಿಗುತ್ತದೆ ಎಂದು ಹಲವರು ಕೇಳುತ್ತೀರಾ. ಈಗಾಗಲೇ ಈ ಪುಸ್ತಕವು ಆನ್ಲೈನ್ನಲ್ಲಿ ಲಭ್ಯವಿದೆ. ಆನ್ಲೈನ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಪುಸ್ತಕ ಕೊಳ್ಳುವವರು ದಯವಿಟ್ಟು ಈ ಲಿಂಕನ್ನು ಬಳಸಿ ಪುಸ್ತಕವನ್ನು ಖರೀದಿಸಬಹುದು. ಧನ್ಯವಾದಗಳು. ಜನಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಂಗಳೂರು ನಗರದ ಭೂಗತ ಚಟುವಟಿಕೆಯಲ್ಲಿ ಶಿವಾಜಿನಗರದ ಭೂಗತ ಚಟುವಟಿಕೆಗಳೇ ಭಾಳ ವಿಭಿನ್ನ. ಯಾಕೆ ಅದು ವಿಭಿನ್ನ ಅಂದರೆ, ಶಿವಾಜಿನಗರ ಸುತ್ತಮುತ್ತಲಿನ ಭೂಗತ ಲೋಕದ ರೌಡಿಗಳಿದ್ದಾರಲ್ಲ, ಅವರು ಬಹುತೇಕ ಅಲ್ಲಿಗೆ ಮಾತ್ರ ಸೀಮಿತ ಆಗಿದ್ದರು. ಈ ಶಿವಾಜಿನಗರ, ಕಾಡುಗೊಂಡನಹಳ್ಳಿ, ಟ್ಯಾನ್ರಿ ರಸ್ತೆ, ಭಾರತೀನಗರ, ಏನದು ಕ್ಲೀವ್ಲ್ಯಾಂಡ್ ಟೌನ್ ಅಂತ ಹೇಳ್ತೀವಿ, ಫ್ರೇಜರ್ ಟೌನು, ಈ ಭಾಗದಲ್ಲಿ ಮಾತ್ರ ಅಂದರೆ ಬಹುತೇಕ ಬೆಂಗಳೂರಿನ ದಂಡು ಪ್ರದೇಶ ಅಂತ ನಾವೇನು ಕರಿತೀವಿ ಆ ಪ್ರದೇಶಗಳಿಗೆ ಸೀಮಿತವಾದಂಥ ರೌಡಿ ಚಟುವಟಿಕೆಗಳನ್ನು ಈ ಭೂತ ಲೋಕದವ್ರು ಮಾಡ್ತಾಯಿದ್ರು. ಅದನ್ನು ಒಂಥರ ಆಗಿನ ಕಾಲಕ್ಕೆ ಆ 80 ಮತ್ತು 90 ದಶಕದಲ್ಲಿ ಅದನ್ನು ಗುರುತಿಸ್ತಾ ಇದ್ದಿದ್ದು ಮುಸ್ಲಿಂ ಮಾಫಿಯಾ ಅಂತ, ಮುಸ್ಲಿಂ ರೌಡಿಗಳ ಮಾಫಿಯಾ ಅಂತ. ಆ ಮುಸ್ಲಿಂ ರೌಡಿಗಳ ಮಾಫಿಯಾದಲ್ಲಿ ಭಾಳಷ್ಟು ಜನ ಬಂದು ಆಗೋಗಿದ್ದಾರೆ. ಅದರೊಳಗೆ ಬಹುದೊಡ್ಡ ಹೆಸರು ಕೋಳಿ ಫಯಾಸ್, ಫಯಾಸ್ ಖಾನ್ ಅಲಿಯಾಸ್ ಕೋಳಿ ಫಯಾಸ್ ಅಲಿಯಾಸ್ ಮುರ್ಗಿ ಫಯಾಸ್ ಅಲಿಯಾಸ್ ಫೈಲ್ಮಾನ್ ಫಯಾಸ್ ಅಂತ. ಇವನು ಮೂಲತಃ ಒಬ್ಬ ಜಟ್ಟಿ ಕುಸ್ತಿಯ ಪಟು. ಅವನು ಈಗಾಗಲೇ ಆ ಕುಸ್ತಿಯ ಪಟು ಆಗಿದ್ದಾಗ ಕೆಲವರು ಕೇಳ್ಬೋದು, ಅವನು ಕುಸ್ತಿ ಸಾಮೆ ಮಾಡಿಲ್ಲ, ತಾಲೀಮು ಮಾಡಿಲ್ಲ, ವ್ಯಾಯಾಮ ಮಾಡಿಲ್ಲ, ಅವನು ಕುಡುಕ ಹುಂಬ ಅವನು ಅಂತ ಕೆಲವರು ವಾದಿಸೋರಿದ್ದಾರೆ. ಅದಕ್ಕೆ ನಿಮಗೊಂದು ನಾನು ಅವ್ರದ್ದೊಂದು ಛಾಯಾಚಿತ್ರವನ್ನು ಕೊಟ್ಟಿದ್ದೀನಿ ನೋಡಿ. ಇದರೊಳಗೆ ಇರ್ತಕ್ಕಂಥ ಎರಡನೇ ವ್ಯಕ್ತಿಯೇ ಮುರುಗಿ ಫಯಾಸ್. ಅಂದರೆ ಅವನು ಸಾಮು ಮಾಡಿ ಆ ಫೋಟೋ ತೆಗೆದಿರೋದು, ಅವನು ವ್ಯಾಯಾಮ ಮಾಡ್ತಾ ಇರಬೇಕಾಗಲೇ ಆ ಫೋಟೋ ತೆಗೆದಿರುವಂಥದ್ದು. ಅಲ್ಲಿರೋರೆಲ್ಲ ಆ ಗರಡಿಯ ಮನೆಯ ಇದು. ಆಗ ಗರಡಿ ಮನೆಗಳು ಭಾಳ ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಆ ಭಾಗದಿಂದ ಭಾಳ ದೊಡ್ಡ ದೊಡ್ಡ ಪೈಲ್ಮಾನ್ರು ಬೆಂಗಳೂರು ಕರ್ನಾಟಕನ ಪ್ರತಿನಿಧಿಸಿದಂಥ ಪೈಲ್ಮಾನ್ರಿದ್ದರು. ಈ ಮುರುಗಿ ಫಯಾಸು ಅವನ ಕುಟುಂಬದವರಿಗೆ ಅವರ ಕುಟುಂಬದ ಉದ್ಯೋಗ ಏನು ಅಂದರೆ ಕೋಳಿ ಮಾರಾಟ. ಕೋಳಿ ಮಾರಾಟದ ಇಡೀ ಅವರ ಅಣ್ಣ ತಮ್ಮಂದರು ಈ ಫಯಾಸ್ ಖಾನ್ ಇವರೆಲ್ಲ ಈ ಕೋಳಿ ಮಾರಾಟದಕ್ಕೆ ಭಾಳ ಸೀಮಿತವಾಗಿದ್ದರು. ಆಮೇಲೆ ಆ ಕೋಳಿ ಮಾರಾಟ ಮಾಡಿದವನು ಹೆಂಗೆ ಬಂದ ಅಂದರೆ, ಅದ್ರ ಜೊತೆಗೆ ಅವನು ಕುಸ್ತಿಯನ್ನು ತನ್ನ ಹವ್ಯಾಸವನ್ನಾಗಿ ಇಟ್ಕೊಂಡಿದ್ದ. ಈ ಕುಸ್ತಿ ಮಾಡಬೇಕಾದ್ರೆ ಅವನಿಗೆ ಈ ಗರಡಿ ಮನೆ ಬೇಕು, ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಕುಸ್ತಿಯ ಎಲ್ಲ ಅಭ್ಯಾಸ ಮಾಡಬೇಕಾದ್ರೆ ಅದಕ್ಕೊಬ್ಬ ಗುರು ಬೇಕು. ಆ ಗುರು ಶಿಷ್ಯರ ಸಂಬಂಧದಲ್ಲಿ ಬೆಳೆದಂಥ ವ್ಯಕ್ತಿ ಕೋಳಿ ಫಯಾಸ್. ಆಮೇಲೆ ಅವನಿಗೆ ಜೀವನಕ್ಕೆ ಅವನಿಗೆ ಕೋಳಿ ಅಂಗಡಿ, ಇದು ರಜಲ್ ಮಾರ್ಕೆಟ್ನ ಹಿಂಭಾಗದಲ್ಲಿ ಅವನ ಕೋಳಿ ಅಂಗಡಿ ಇತ್ತು. ಅವನ ಕುಟುಂಬದವರು ಅವನ ಅಣ್ಣ ತಮ್ಮದರೆಲ್ಲ ಈ ಕೋಳಿ ವ್ಯಾಪಾರದಲ್ಲಿ ತೊಡಗಿದರು. ಇವರು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಪ್ರದೇಶ, ತುಮಕೂರು, ತುಮಕೂರು ಗ್ರಾಮಾಂತರ ಪ್ರದೇಶ, ಆಮೇಲೆ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಆಗಿದ್ದಂಥ ಆಗಿನ ಕಾಲದಲ್ಲಿದ್ದಂಥ ಹೊಸಕೋಟೆ, ಕನಕಪುರ, ಈ ರಾಮನಗರ, ಇಲ್ಲೆಲ್ಲ ಇವರು ಕೋಳಿಗಳನ್ನು ಕೋಳಿ ಫಾರ್ಮ್ಗಳಲ್ಲಿ ಖರೀದಿ ಮಾಡಿ ಬೆಂಗಳೂರಿಗೆ ತಂದು ಮಾರಾಟ ಮಾಡ್ತಾಯಿದ್ರು. ಈ ಬೆಂಗಳೂರಿನ ತುಂಬ ಹೋಟೆಲುಗಳಲ್ಲಿ, ಪ್ರತಿಷ್ಠಿತ ಹೋಟೆಲುಗಳಲ್ಲಿ, ಆಮೇಲೆ ಈ ಕಬಾಬ್ ಮಾಡುವಂಥ ಹೋಟೆಲುಗಳೇ ಉಟ್ಕೊಂತ. ಈಗ ಈ ಬೆಂಗಳೂರಲ್ಲಿ ಸಾವಿರಾರು ಹೋಟೆಲುಗಳಿದೆ ಕಬಾಬ್ ಸಂಸ್ಕೃತಿಯ ಹೋಟೆಲುಗಳು. ಆಗ ಇದ್ದಂಥ ಕೆಲವೇ ಕಬಾಬ್ ಸಂಸ್ಕೃತಿಯ ಹೋಟ್ಲುಗಳು ಶಿವಾಜಿನಗರ, ಬ್ರಿಗೇಡ್ ರಸ್ತೆ, ಜಯನಗರ, ಕೆ ಜಿ ಹಳ್ಳಿ ಇಂಥ ಕಡೆ ಇತ್ತು. ಇಲ್ಲಿ ಇಡೀ ರಾತ್ರಿ ಕಬಾಬು ಇಡೀ ರಾತ್ರಿ ಮಾರಾಟಕ್ಕೆ ಸಿಗ್ತಾ ಇತ್ತು. ಅಂದರೆ ಈ ಕುಡಿದು ಓಡಾಡೋವಂಥ ಜನ, ಈ ಬಾರ್ಗಳಲ್ಲಿ ಕುಡಿದು ಅಥವಾ ವೈನ್ ಸ್ಟೋರ್ಗಳಲ್ಲಿ ಕುಡಿದು ಕಾರುಗಳಲ್ಲಿ ಕೂತ್ಕೊಂಡು ಕಬಾಬ್ ತಿನ್ನೋ ಸಂಸ್ಕೃತಿ ಬೆಂಗಳೂರಲ್ಲಿ ಉಟ್ಕೊಂತು. ಅದೀಗ ಗಾಡಿಗಳಿಗೆ ಬಂದುಬಿಟ್ಟಿದೆ. ಗಾಡಿಗಳಲ್ಲಿ ಈ ಬೆಂಗಳೂರು ನಗರದಲ್ಲಿ ಕಬಾಬ್ ಮಾಡ್ತಾರೆ, 5-star ಹೋಟ್ಲುಗಳಲ್ಲಿ ಕಬಾಬ್ ಮಾಡ್ತಾರೆ, ಸಾಮಾನ್ಯ ಹೋಟೆಲ್ಗಳಲ್ಲಿ ಕಬಾಬ್ ಮಾಡ್ತಾರೆ. ಇಂಥ ಸಂಸ್ಕೃತಿ ಬಂದಾಗ ಕೋಳಿ ಮಾರಾಟ ಇದ್ದಕ್ಕಿದ್ದಾಗೆ ಹೆಚ್ಚಾಗೋಯಿತು. ಹೆಚ್ಚಾದಾಗ ಕೋಳಿ ಮಾಂಸದ ಬೇಡಿಕೆ ಬೆಂಗಳೂರು ನಗರಕ್ಕೆ
ತುಂಬ ಜಾಸ್ತಿ ಆಯಿತು. ಆ ಕೋಳಿ ಮಾಂಸದ ಬೇಡಿಕೆಗೆ ಬಂದಾಗ ಇವರುಗಳು ಇವರ ಈಡಿ ಇವರ ಅಣ್ಣ ತಮ್ಮಂದರು ಇವರೆಲ್ಲ ಈ ಮತ್ತೆ ಇವನು ಹುಟ್ಟ ಹುಂಬ ಮತ್ತೆ ಇವನಿಗೆ ಕುಡಿತದ ಚಟ ಬೇರೆ ಇತ್ತು. ಕುಡಿದ್ರೆ ಇವನು ರಾಕ್ಷಸ ಆಗಿಬಿಡ್ತಾ ಇದ್ದ. ಆಮೇಲೆ ಗಟ್ಟಿಗ ಏನು ದೇಹವನ್ನು ವ್ಯಾಯಾಮ ಮಾಡಿ ದಂಡಿಸಿ ಬಹಳ ಗಟ್ಟಿಯಾದ ದೇಹವನ್ನು ಇಟ್ಕೊಂಡಂಥ ವ್ಯಕ್ತಿ ಫಯಾಸ್. ಅವನು ವ್ಯಾಪಾರ ಮಾಡ್ತಾ ಇದ್ದಿದ್ದಕ್ಕೆ ಅವನಿಗೆ ಮುರ್ಗಿ ಫಯಾಸ್ ಅಂಥೇಳಿ ಅವರು ಆ ಉರ್ದು ಮಾತಾಡೋ ಜನ ಮುರ್ಗಿ ಫಯಾಸ್ ಅಂತ ಕರೀತಾ ಇದ್ರು. ಈ ಬಾಕಿ ಜನ ಇವನಿಗೆ ಕೋಳಿ ಫಯಾಸ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಇವನು ಈ ವ್ಯಾಪಾರವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಇವರ ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ವ್ಯಾಪಾರವನ್ನು ಸಂಪೂರ್ಣ ತನ್ನ ಹಿಡಿತಕ್ಕೆ ತಗೊಳ್ಳಿಕ್ಕೆ ಏನು ಮಾಡ್ದ, ಈ ಹೋಟೆಲ್ ಮಾಲೀಕರಿಗೆ ಶಿವಾಜಿನಗರ ಸುತ್ತಮುತ್ತ ಇರೋ ಹೋಟೆಲ್ ಮಾಲೀಕರಿಗೆ ಕಡ್ಡಾಯವಾಗಿ ಇವನ ಹತ್ರನೇ ಕೋಳಿ ಖರೀದಿ ಮಾಡಬೇಕು ಅನ್ನೋ ಫರ್ಮಾನ ಹೊರಡಿಸ್ಬಿಟ್ಟ. ಅದು ಎಷ್ಟೋ ಜನ ಈ ಕೋಳಿ ಮಾರಾಟಗಾರರು ಬೇರೆಯವರಿಗೆಲ್ಲ ಸ್ವಲ್ಪ ಆತಂಕ ಆಯಿತು. ಆಮೇಲೆ ಎಲ್ಲಿ ತನಕ ಇವನ ಈ ಆದೇಶ ಫರ್ಮಾನುಗಳು ಹೊರಟುಬಿಡ್ತು ಅಂದರೆ ಬೇರೆಯವರಿಂದ ಕೋಳಿ ತಗೊಂಡ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡ್ತೀವಿ, ನಿಮ್ಮ ಹೋಟ್ಲಿಗೆ ದಾಳಿ ಮಾಡ್ತೀವಿ ಅಂತ. ಅಷ್ಟೊತ್ತಿಗೆ ಇವನು ಈ ಒಂದು ತಂಡವನ್ನೇ ಕಟ್ಕೊಂಬಿಟ್ಟಿದ್ದ, ಪುಂಡರ ತಂಡವನ್ನು ಕಟ್ಕೊಂಬಿಟ್ಟಿದ್ದ. ಅವರು ಗಲಾಟೆ ಮಾಡ್ತಾಯಿದ್ರು, ಮುರುಗಿ ಫಯಾಜ್ ಹತ್ರನೇ ಕೋಳಿ ಖರೀದಿ ಮಾಡಬೇಕು, ಬೇರೆಯವ್ರ ಹತ್ರ ಖರೀದಿ ಮಾಡಬಾರ್ದು ಅಂತ. ಈ ಬಗ್ಗೆ ಸಣ್ಣ ಪುಟ್ಟ ಹೊಡೆದಾಟಗಳು, ಆಮೇಲೆ ಕೋಳಿಯನ್ನು ಈ ಗ್ರಾಮಾಂತರ ಪ್ರದೇಶಗಳಿಂದ ತಂದು ಈ ರಜಲ್ ಮಾರ್ಕೆಟು ಬೇರೆ ಕಡೆ ಮಾರಾಟ ಮಾಡೋ ಸಂಪೂರ್ಣ ವಹಿವಾಟನ್ನು ಇವರುಗಳು ತಮ್ಮ ವಶಕ್ಕೆ ತಗೊಂಬಿಟ್ರು. ಇದು ಕೋಳಿ ಮಾಂಸದ ಮಾಫಿಯಾ. ಅಲ್ಲಿ ಏನಾಯಿತು, ಹೊಡೆದಾಟಗಳು ಶುರು ಮಾಡಿದಾಗ ಬೇರೆ ವ್ಯಾಪಾರಿಗಳು ಇವ್ರ ಮೇಲಿನ ಇವ್ರನ್ನ ಈ ಇದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರ ಮೇಲೆ ಹಲ್ಲೆಗಳು, ಪ್ರತಿ ಹಲ್ಲೆಗಳು, ಈ ಗುಂಡಾಗಿರಿ ನಡೆಯೋಕ್ಕೆ ಶುರು ಮಾಡಿದ್ಮೇಲೆ ಸಂಪೂರ್ಣ ಅದನ್ನು ಹಿಡಿತಕ್ಕೆ ತೊಗೊಂಬಿಟ್ಟ. ಯಾವುದನ್ನು, ಈ ಕೋಳಿ ಮಾಂಸದ ವ್ಯಾಪಾರವನ್ನು ಸಂಪೂರ್ಣ ತನ್ನ ಹಿಡಿತಕ್ಕೆ ತಗೊಂಡ್ಮೇಲೆ ಇವನು ತಾನು ಬಲಾಡಿನಾಗ್ಬಿಟ್ಟಿದ್ದೇನೆ, ನನ್ನನ್ನು ಯಾರೂ ಎದುರಿಸೋಕ್ಕಿಲ್ಲ, ಆ ಭಾಗದಲ್ಲಿ ಯಾರೂ ಇಲ್ಲ ಅನ್ನೋ ಥರ ಮಾಡಿಕೊಂಡು ಈ ಎಲ್ಲ ಈ ಮುಸ್ಲಿಂ ಮಸೀದಿಗಳಲ್ಲಿ ಒಂದು ವಿಶೇಷವಾದ ಜಮಾತ್ ಅಂತ ಇರ್ತದೆ. ಅವರು ಅವರ ಸಮುದಾಯದ ಜನರ ಕಷ್ಟ ಸುಖಗಳಿಗೆ, ತೊಂದರೆಗಳಿಗೆ ಅವರು ಸ್ಪಂದಿಸ್ತಾ ಅದಕ್ಕೆ ಅವ್ರದ್ದೇ ಒಂದು ಅದೊಂದು ನ್ಯಾಯಾಂಗ ವ್ಯವಸ್ಥೆ ಇದ್ದಾಗೆ, ಯಾವುದು ಈ ಜಮಾತ್ ಅನ್ನೋದು ಇದೆಯಲ್ಲ, ಇದು ಒಂದು ನ್ಯಾಯಾಂಗ ವ್ಯವಸ್ಥೆ ಇದ್ದಾಗೆ. ಈ ಪಂಚಾಯಿತಿ, ಈ ನಮ್ಮಲ್ಲಿ ಏನು ಪಂಚಾಯಿತಿ ಕಟ್ಟೆ ಅಂತ ಮೊದಲಿತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ, ಆ ಥರ ಈಗಲೂ ಪ್ರತಿ ಮಸೀದಿಯಲ್ಲಿ ಜಮಾತ್ ಅನ್ನೋ ಒಂದು ತಂಡ ಇರ್ತದೆ. ಅವರು ಅವರ ಕೆಲವು ಈ ಅವ್ರ ಸಮುದಾಯದ ಅದು ಮನೆಯ ಗಲಾಟೆ ಇರ್ಬೋದು, ಗಂಡ ಹೆಂಡತಿಯ ವಿಚಾರ ಇರ್ಬೋದು, ಆಸ್ತಿಯ ವಿಚಾರ ಇರ್ಬೋದು, ಇದನ್ನು ಅಲ್ಲಿ ಇವರು ತೀರ್ಮಾನಗಳನ್ನು ತಗೊಳ್ತಾರೆ, ಪಂಚಾಯಿತಿ ಮಾಡ್ತಾರೆ. ಆ ಪಂಚಾಯಿತಿ ಮಾಡೋರಿಗೆ ಸದರುಗಳಂತಾರೆ. ಈ ಸದರುಗಳಂದರೆ ಭಾಳ ಗೌರವಾನ್ವಿತ ವ್ಯಕ್ತಿಗಳಾಗಿರ್ತಾರೆ, ಅವರು ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ವ್ಯಕ್ತಿಗಳಾಗಿರ್ತಾರೆ, ಬಡವರ ಮತ್ತು ನೊಂದವರ ನೋವುಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗಳಾಗಿರ್ತಾ ಇದ್ದರು. ಆ ಇವನೇನು ಮಾಡ್ದ, ಇವನ ಬಲಾಢ್ಯನಾಗ್ತಾ ಇದ್ದೀನಿ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಸಮುದಾಯದಲ್ಲಿ ಅನ್ನೋ ಭಾವನೆ ಇವನಿಗೆ ಬೆಳಿಲಿಕ್ಕೆ ಶುರುವಾದಾಗ ಇವನು ಈ ಜಮಾತನ್ನು ಇವನೇ ನಡೆಸ್ಲಿಕ್ಕೆ ಶುರು ಮಾಡ್ದ. ಇವನ ಮನೆಯಲ್ಲಿ ಜಮಾತ್ ಮಾಡಲಿಕ್ಕೆ ಶುರು ಮಾಡ್ದ. ಆ ಜಮಾತ್ ಮಾಡೋಕ್ಕೆ ಶುರು ಮಾಡಿದಾಗ ಎಷ್ಟೋ ಕಡೆ ಈ ಗಂಡ ಹೆಂಡತಿ ಜಗಳ, ಆಮೇಲೆ ತಂದೆ ಮಕ್ಕಳ ಜಗಳ, ಆಸ್ತಿಯ ವಿಚಾರ, ಈ ಥರದ್ದೆಲ್ಲ ಶುರುವಾದಾಗ ಈ ಮುರ್ಗಿ ಫಯಾಸನೇ ಆ ಜಮಾತ್ನ ಮುಖ್ಯಸ್ಥನಾಗಿ ಸದರಾಗಿ ತಾನೇ ತೀರ್ಮಾನ ಕೊಡ್ತೀನಿ ಅಂತ. ಎಷ್ಟೋ ಜನ ಗಂಡ ಹೆಂಡತಿಯರ ಜಗಳದಲ್ಲಿ ಆ ಹೆಂಡತಿಯರನ್ನು ನಾನು ಸಮಾಧಾನ ಮಾಡ್ತೀನಿ ಅಂತ ಇವನ ಮನೆಗಳಲ್ಲೇ ಇಟ್ಕೊಂಡು ಅವ್ರ ಹತ್ರ ಅನುಚಿತವಾಗಿ ವರ್ತಿಸಿರುವಂಥ ಘಟನೆಗಳು ಬಹಳಷ್ಟು ಇತ್ತಾಗ. ಆದರೆ ಅದು ಹೊರಗಡೆ ಬರ್ತಾ ಇರಲಿಲ್ಲ, ಇವನು ಭಯಕ್ಕೆ ಅದು ಹೊರಗಡೆ ಬರ್ತಾ ಇರಲಿಲ್ಲ. ಆಮೇಲೆ ಪೊಲೀಸರ ತನಕ ದೂರು ಬರ್ತಾ ಇರಲಿಲ್ಲ. ಇವನಿಗೆ ಎರಡು ಹೆಂಡತಿಯರು ಅನೇಕ ಪ್ರೇಯಸಿಯರಿದ್ದರು. ಯಾಕೆಂದರೆ ಇವನು ಈ ಪೈಲ್ಮಾನ್ಗಿರಿ ಮಾಡಿಕೊಂಡು ಕುಸ್ತಿ ಮಾಡಿಕೊಂಡು ಆ ಸ್ಥಿತಿಯಲ್ಲಿರಬೇಕಾದ್ರೆ ಕುಡಿತದ ಅಭ್ಯಾಸ ಇದ್ದಿದ್ದರಿಂದ ಕುಡಿದಾಗ ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿ ಆಗ್ತಾ ಇದ್ದ. ಯಾವ ಮಟ್ಟಕ್ಕೆ ಇವನು ಕುಡಿದಾಗ ಹೋಗ್ತಾ ಇದ್ದ ಅಂದರೆ ಯಾರಿಗೂ ಇವನು ತಲೆಬಾಗ್ತಾ ಇರಲಿಲ್ಲ.
ಆಗ ಭೂಗತ ಲೋಕಕ್ಕೆ ಬರ್ತಾ ಇದ್ದವರು ಬಹುತೇಕ ಪಾತಕ ಲೋಕದ ಹಿನ್ನೆಲೆ ಇದ್ದವರೇ ಬರ್ತಾ ಇದ್ದಿದ್ದು ಈ ಪಿಕ್ ಪಾಕೆಟರ್ಸು ಆಮೇಲೆ ಈ ಸಣ್ಣ ಪುಟ್ಟ ಕಳ್ಳತನ ಮಾಡೋರು ಈ ವಾಹನ ಕಳ್ಳತನ ಮಾಡೋರು ಕಳ್ಳಬಟ್ಟಿ ಸಾರಾಯಿ ಮಾರುವಂಥವರು ಇವರುಗಳೇ ಈ ಭೂಗತ ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದಿದ್ದು ಆದರೆ ಒಂದು ವ್ಯಾಪಾರದ ಹಿನ್ನೆಲೆ ಇದ್ದಂಥ ವ್ಯಕ್ತಿ ಕೋಳಿ ಫಯಾಸ್ ಅವನಿಗೆ ಈ ಸಣ್ಣ ಪುಟ್ಟ ಕಳ್ಳರಿಗೆ ಹಿಡಿದು ದಂಡಿಸ್ತಾ ಇದ್ದಿದ್ದು ಹೊಡಿತಾ ಇದ್ದಿದ್ದು ಅವನನ್ನು ಸದರ್ ಮಾಡಿಬಿಡ್ತು ಅಂದರೆ ಇವನ ಹತ್ರ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭಾವನೆ ಆ ಭಾಗದ ಬಡಜನಗಳಿಗೆ ಬರಕ್ಕೆ ಶುರುವಾದಾಗ ಇವನು ಭಾಳ ದೊಡ್ಡ ವ್ಯಕ್ತಿ ಅನ್ನೋ ದಿಮಾಕು ಅವನ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಆಗ ಈ ಬೆಂಗಳೂರು ನಗರದಲ್ಲಿ ಪ್ರಬಲವಾಗಿದ್ದಂಥ ರೌಡಿಗಳು ಕೊತ್ವಾಲ್ ರಾಮಚಂದ್ರ ಆಗಲಿ ಜೈರಾಜ್ ಆಗಲಿ ಅಥವಾ ಆಯಿಲ್ ಕುಮಾರ್ ಆಗಲಿ ಇವರುಗಳು ಅವನ ತಂಟೆಗೆ ಹೋಗ್ತಾ ಇರಲಿಲ್ಲ ಅವರುಗಳು ಇವನ ತಂಟೆಗೆ ಬರ್ತಾ ಇರಲಿಲ್ಲ ಅವರು ನಡುವೆ ಒಂದು ಸಣ್ಣ ಒಡಂಬಡಿಕೆ ಇಟ್ಕೊಂಡ್ಬಿಟ್ಟಿರೋರು ಈ ಕಡೆ ನೀನು ಬರಬಾರ್ದು ನಾವು ಆ ಕಡೆ ನಾವು ಹೋಗಬಾರ್ದು ಅನ್ನೋದು ಇವರಿವ್ರು ಏನೋ ಇದ್ದರೆ ಇವರಿವರೇ ಬಗೆಹರಿಸ್ಕೊಂಡ್ಬಿಡೋರು ಆಗ ಮುಂಬೈಯಲ್ಲಿ ಆಗಿನ ಕಾಲದಲ್ಲಿ ಮುಂಬೈಯಲ್ಲಿ ದಾವೂದ್ ಇಬ್ರಾಹಿಮು ಮತ್ತು ಹಾಜಿ ಮಸ್ತಾನು ಇವರಿಬ್ಬರು ಆ ಮುಂಬೈ ಬಂದರಿನಲ್ಲಿ ಕೂಲಿಗಳಾಗಿದ್ದರು ಛೋಟಾ ರಾಜನ್ನು ಮುಂಬೈನ ಸಿನಿಮಾ ಮಂದಿರಗಳಲ್ಲಿ ಚಲನಚಿತ್ರದ ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ದ ವರದರಾಜ ಮೊದಲ್ಯಾರು ಆ ಭಾಗದ ಮುಂಬೈ ನಗರದ ಕೊಳಚೆ ಪ್ರದೇಶಗಳಲ್ಲಿ ಕಳ್ಳಬಟ್ಟಿ ಸಾರೆಯನ್ನು ಮಾರಾಟ ಮಾಡ್ತಾ ಇದ್ದ ಅಂದರೆ ಈ ಭೂಗತ ಅವರದೆಲ್ಲ ಭೂಗತ ಲೋಕದಲ್ಲಿ ಒಂದು ಛಾಪನ್ನು ಮೂಡಿಸ್ಬಿಟ್ಟಿದ್ರು ಈ ಒಂದು ಮತ್ತು ದೊಡ್ಡ ತಂಡಗಳನ್ನು ಕಟ್ಟಿಕೊಂಡು ಇದೆಲ್ಲ ಇದ್ದರು ಆ ಕಾಲದಲ್ಲಿ ಅಲ್ಲಿ ಈ ಕಳ್ಳ ಸಾಗಾಣಿಕೆಗೆ ಇವರೆಲ್ಲ ಇಳಿದ್ರು ಆಜಿ ಮಸ್ತಾನು ಛೋಟಾ ರಾಜನ್ನು ದಾವೂದ್ ಇಬ್ರಾಹಿಮು ಆಮೇಲೆ ವರದರಾಜ ಮೊದಲ್ಯಾರು ಇವರು ಕಳ್ಳ ಸಾಗಾಣಿಕೆಗೆ ಇಳಿದ್ರು ಆಗ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದಿದ್ದು ಚಿನ್ನ ಬೆಳ್ಳಿ ಈ ಎಲೆಕ್ಟ್ರಾನಿಕ್ ವಸ್ತುಗಳು ಈ ಐಷಾರಾಮಿ ಜೀವನಕ್ಕೆ ಬೇಕಾದಂಥ ವಸ್ತುಗಳೇ ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದಿದ್ದು ಆ ಕಳ್ಳ ಸಾಗಾಣಿಕೆಯ ಆ ಕಾಲಘಟ್ಟದಲ್ಲಿ ಮೊದಲನೇ ಬಾರಿಗೆ ಮುತಾಲಿಕ್ ಸೊಂಡೆ ಅಂಥೇಳಿ ಆತ ಈ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯ ಪ್ರಮುಖ ರೂವಾರಿ ಅವನು ಕಳ್ಳ ಸಾಗಾಣಿಕೆ ಮೊದಲೆಲ್ಲ ಗಾಂಜಾ ಈ ಕಳ್ಳಬಟ್ಟಿ ಸಾರಾಯಿ ಬಿಟ್ಟರೆ ಇನ್ನು ಮಾದಕ ವಸ್ತುಗಳು ಅಷ್ಟು ಅಪೀಮು ಬಿಟ್ಟರೆ ಬೇರೆ ಮಾದಕ ವಸ್ತುಗಳು ಅಷ್ಟಾಗಿ ನಮ್ಮ ದೇಶದಲ್ಲಿ ಈ ಮಾದಕ ವಸ್ತುಗಳ ಜಾಲದಲ್ಲಿ ಇರಲಿಲ್ಲ ಈ ಮುತಾಲಿಕ್ ಸೋಂಡೆಯ ಕಾಲಘಟ್ಟದ ನಂತರ ಅಶೀಸ್ ಬಂತು ಕೊಕೇನ್ ಬಂತು ಬ್ರೌನ್ ಶುಗರ್ ಬಂತು ಎಲ್ ಎಸ್ ಟಿ ಬಂತು ಇದು ಇದೆಲ್ಲದರಿಂದ ಹೆಚ್ಚಿನ ಹಣವನ್ನು ಸಂಪಾದಿಸ್ಕೊಡ್ತೀವಿ ಇವರಿಗೆಲ್ಲ ಇದು ಭಾಳ ಆಕರ್ಷಣೀಯ ವಿಚಾರ ಆಯಿತು ಇವತ್ತು ನಮ್ಮ ದೇಶದ ದುರಂತ ನಮ್ಮ ದೇಶದ ಆತಂಕಕಾರಿ ವಿಚಾರ ಏನು ಅಂದರೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ನಾವು ಇತ್ತೀಚಿನ ದಿನಗಳವರೆಗೆ ನೋಡ್ತಾ ಇದ್ದೀನಿ ಇವತ್ತಿನವರೆಗೆ ನೋಡ್ತಾ ಇದ್ದೀವಿ ನೋಡಿ ಒಂದಲ್ಲ ಒಂದು ಬಗೆಯ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾರಾಟ ಅದು ಎಲ್ಲಿ ತನಕ ಬಂದು ನಿಂತಿದೆ ಅಂದರೆ ಈ ಪಬ್ಬುಗಳಲ್ಲಿ ಬಾರುಗಳಲ್ಲಿ ರೇವ್ ಪಾರ್ಟಿಗಳಲ್ಲಿ ಮತ್ತು ಪ್ರತಿಷ್ಠಿತರ ಎಲ್ಲ ಮಕ್ಕಳು ಮಾದಕ ವ್ಯಸನಿಗಳಾಗ್ಬಿಟ್ಟಿದ್ದಾರೆ ಪ್ರತಿಷ್ಠಿತರ ಮಕ್ಕಳು ಮಾತ್ರ ಮಾದಕ ವ್ಯಸನಿಗಳಾಗಿದ್ದಾರೆ ಅಂತ ನಮ್ಮ ಭಾವನೆಯಲ್ಲಿದ್ದರೆ ಇವಾಗ ಈ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಸಹ ಕೆಲವು ರಾಜ್ಯಗಳ ಚುನಾವಣೆ ಪ್ರಕ್ರಿಯೆಯಲ್ಲಿ ಮೊದಲು ಯಾರೋ ಈ ಲಿಕ್ಕರ್ಗಳನ್ನು ಹಂಚ್ತಾ ಇದ್ದಾರೆ ವಿಸ್ಕಿಗಳನ್ನು ಹಂಚ್ತಾ ಇದ್ದಾರೆ ದುಡ್ಡು ಹಂಚ್ತಾ ಇದ್ದಾರೆ ಸೀರೆ ಹಂಚ್ತಾ ಇದ್ದಾರೆ ಕುಕ್ಕರ್ ಹಂಚ್ತಾ ಇದ್ದಾರೆ ಅಂತೇಳಿ ಬರ್ತಾ ಇತ್ತು ಈಗ ಪಂಜಾಬ್ ಅಂತ ಗಂಡು ಮೆಟ್ಟಿದ ರಾಜ್ಯ ನಮಗೆ ಪಂಜಾಬ್ ಆಗಲಿ ರಾಜಸ್ಥಾನ ಆಗಲಿ ಇವೆಲ್ಲ ಈ ಗಂಡು ಮೆಟ್ಟಿದ ರಾಜ್ಯಗಳಲ್ಲಿ ಇವತ್ತು ದುರಂತ ಏನಾಗ್ತಾ ಇದೆ ಅಂದರೆ ಯುವಜನಾಂಗ ಸಂಪೂರ್ಣ ಈ ಮಾದಕ ವಸ್ತು ಈ ದ್ರವ್ಯದ ಸೇವನೆಯ ಜಾಲದಲ್ಲಿ ಬಲಿಪಶು ಆಗ್ಬಿಟ್ಟಿದೆ ಆಮೇಲೆ ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಂಥ ರೈತರು ಪಂಜಾಬಲ್ಲಿದ್ದಾರೆ ಈ ದೇಶದ ಇಡೀ ಯಾವುದೇ ಅದು ನೌಕಾದಳ ಇರ್ಬೋದು ಸೇನಾದಳ ಇರ್ಬೋದು ವಾಯುದಳ ಇರ್ಬೋದು ಇದರೊಳಗೆ ಪ್ರತಿಷ್ಠಿತ ಜಾಗಗಳಲ್ಲಿ ಕೆಳಹಂತದಿಂದ ಮೇಲಹಂತದವರೆಗೆ ನಮಗೆ ಒಂದೇ ರಾಜ್ಯದಿಂದ ಹರಿಯಾಣ ಪಂಜಾಬ್ ಈ ರಾಜ್ಯಗಳಿಂದ ನಮಗೆ ಕಾಣಿಸ್ತಾ ಇದ್ದಾರೆ ಇವರೆಲ್ಲ ಇಂದು ಯುವಜನಾಂಗ ಇಲ್ಲಿನ ಯುವಜನಾಂಗ ಇವತ್ತು ಈ ಜಾಲಕ್ಕೆ ಬಲಿಪಶುವಾಗಿ ನಮ್ಮ ದೇಶಕ್ಕೆ ಮಾರಕ ಆಗ್ತಾ ಇದೆ ಇದರ ಹಿಂದೆ ಇಂಥ ಈ ಭೂಗತ ಲೋಕಗಳು
ಸೇರಿಕೊಂಡಿದೆ. ಇದು ಇವತ್ತು ನಾವು ಏನು ಚುನಾವಣೆ ಪ್ರಕ್ರಿಯೆಗಳಲ್ಲಿ ಕಡ್ಡಾಯವಾಗಿ ಅಪೀಮನ್ನು ಕೊಡಬೇಕು, ಬ್ರೌನ್ ಶುಗರ್ ಅನ್ನು ಕೊಡಬೇಕು ಅಂತ ಹೇಳಿ ಜನ ರಾಜಕಾರಣಿಗಳಿಗೆ ಹೇಳ್ತಾರೆ. ನೀವು ಅದು ಕೊಡಲಿಲ್ಲ ಅಂದ್ರೆ ನಾವು ಮತ ಚಲಾವಣೆ ಮಾಡೋದಿಲ್ಲ. ಕೊಡುವಂತ ಪದ್ಧತಿ ಶುರುವಾಗಿದೆ ಅಂತ ನನಗೆ ಕೇಳಪಟ್ಟಾಗ ಎಷ್ಟು ನೋವಾಗುತ್ತೆ ಅಂದ್ರೆ, ಇವರು ಈ ದೇಶವನ್ನು ನಾಶ ಮಾಡಲಿಕ್ಕೆ ಶತ್ರು ರಾಷ್ಟ್ರಗಳಿಗೆ ಒಂದು ದೊಡ್ಡ ಆಯುಧ, ನಮ್ಮಲ್ಲೇ ಇರತಕ್ಕಂತ ಯೋಜನಾಂಗವನ್ನು ನಾಶ ಮಾಡುವಂತ ಆಯುಧ ಅವರ ಕೈಗೆ ಸಿಕ್ಕಿಬಿಟ್ಟಿದೆ. ಅದು ಈ ಜಾಲಗಳಿಂದ. ಇದನ್ನು ತಪ್ಪಿಸಬೇಕಾದ್ರೆ ನಾವು ಬರೀ ಪೊಲೀಸರು ಎಚ್ಚೆತ್ತುಕೊಂಡ್ರೆ ಅಲ್ಲ, ಸಮಾಜದ ಈ ರಾಜಕಾರಣಿಗಳು, ಇದು ಎಲ್ಲ ಪಕ್ಷದ ರಾಜಕಾರಣಿಗಳು ಅವರೇನಾದರೂ ದೇಶ ಸೇವೆ ಮಾಡಿದ್ರೆ ಮಾಡಲೇಬೇಕು, ಮಾಡ್ತೀವಿ, ಮಾಡಿದ್ದೀವಿ ಅಥವಾ ಮುಂದೆ ಮಾಡ್ತೀವಿ ಅಂತ ಅವ್ರದ್ದು ಏನಾದರೂ ಮನಸ್ಸಿದ್ದರೆ ಈ ಜಾಲವನ್ನು ಬಗ್ಗುಬಡಿಯೋಕ್ಕೆ ಅವರು ಸಹಕಾರ ನೀಡಬೇಕು ಅಂತ ನನ್ನ ಅನಿಸಿಕೆ. ಈ ಚಿನ್ನದ ಮತ್ತು ಈ ಎಲೆಕ್ಟ್ರಾನಿಕ್ ಗೂಡ್ಸು ಮತ್ತು ಇದನ್ನು ಮಾಡಿದಾಗ ಈ ಮಾದಕ ವಸ್ತುಗಳನ್ನು ಕಳ್ಳಸಾಗಾಣಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಅದರೊಳಗೆ ಬಹಳ ದೊಡ್ಡ ಹೆಸರು ಮುತಾಲಿಕ್ ಸೊಂಡೆ ಅಂತ. ಈ ಮುತಾಲಿಕ್ ಸೊಂಡೆ ಬಹುಶಃ ನನಗೆ ಅನಿಸೋದು ನಾವು ಕಂಡಂಥ ಮಾದಕ ವಸ್ತುಗಳ ಮೊದಲ ಸಾಗಾಣಿಕೆದಾರ ಮುತಾಲಿಕ್ ಸೊಂಡೆ. ಇವನು ಮುಂಬೈ ನಗರದಲ್ಲಿ ಇವರಿಗೆ ಪರ್ಯಾಯವಾಗಿ ಈ ಎಲ್ಲ ಗೂಂಡಾಗಳಿಗೆ, ಈ ಎಲ್ಲ ಭೂಗತ ಲೋಕದ ಹೆಸರಿದ್ದಂಥ ಭೂಗತ ಲೋಕದ ಇವರಿಗೆ ಪರ್ಯಾಯವಾಗಿ ಬೆಳೆದಂಥವನು ಮುತಾಲಿಕ್ ಸೊಂಡೆ. ಇದರೊಳಗೆ ಭಾಳಷ್ಟು ಆಸ್ತಿಯನ್ನು ಸಂಪಾದಿಸ್ತಾನವನು. ಸಂಪಾದಿಸಿದಾಗ ಅವನು ಬೆಂಗಳೂರು ನಗರದಲ್ಲಿ ಕೆಲವು ಬೇನಾಮಿ ಆಸ್ತಿಗಳನ್ನು ಖರೀದಿ ಮಾಡ್ತಾನೆ. ಆ ಬೆಂಗಳೂರು ನಗರದಲ್ಲಿ ಅದರೊಳಗೂ ಬಹುತೇಕ ಈ ಕಡೆನೇ, ಈ ಬಾನಸ್ವಾಡಿ ಇದು ಈ ಭಾಗದಲ್ಲಿ ಭಾಳಷ್ಟು ಜಾಗಗಳನ್ನು ಖರೀದಿ ಮಾಡಿ ಮನೆಗಳನ್ನು ಕಟ್ಟಿ ಬಾಡಿಗೆಗೆ ಕೊಟ್ಟಿರ್ತಾನೆ. ಅದರ ಮೇಲ್ವಿಚಾರಣೆಯನ್ನು ಇವನು ನಯೀಮ್ ಅಂಥೇಳಿ, ಅಬುಶೇರ್ ನಯೀಮ್ ಅಲಿಯಾಸ್ ಅಬುಶೇರ್, ಅವನ ಇನ್ನೊಂದು ಹೆಸರು ಏನಂದರೆ ಸ್ನೇಕ್ ನಯೀಮ್ ಅಂತ. ಈ ಅಬುಶೇರು ಈ ಮಾದಕ ವಸನಿ. ಇವನ ತಂದೆ ಮುಸ್ಲಿಮು, ತಾಯಿ ವಿದೇಶಿ ಹೆಣ್ಣುಮಗಳು, ಸಿರಿಯಾ ಆ ಕಡೆ ಯಾವುದೋ ಒಂದು ದೇಶದ ಹೆಣ್ಣುಮಗಳು. ಇವನು ವಿದ್ಯಾವಂತನೂ ಆಗಿರ್ತಾನೆ, ಆಮೇಲೆ ಮಾದಕ ವ್ಯಸನಿ ಆಗಿರ್ತಾನೆ. ಇವನ ಈ ಅಬುಶೇರ್ನ ಮಾದಕ ವ್ಯಸನ ಯಾವ ರೀತಿ ಅಂದರೆ, ಅವನು ಈ ಮಾದಕ ದ್ರವ್ಯಗಳನ್ನು ಸೇವಿಸೋದಲ್ಲದೆ ಈ ವಿಷಪೂರಿತ ಹಾವುಗಳನ್ನು ಜೊತೆಯಲ್ಲಿ ಇಟ್ಕೊಂಡಿರೋನು, ಸಣ್ಣದಾಗಿ ಕಚ್ಚಿಸ್ಕೊಂಡು ಅದರೊಳಗೆ ಮತ್ತನ್ನು ಏರಿಸ್ಕೊಳ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವನ ಮೇಲೆ ಒಂದು ಸಲ ದಾಳಿ ಮಾಡಿದಾಗ ಅವನ ಮನೇಲಿ ನಾವು ಬಿಟ್ಟು ಬಂದ್ವಿ, ಅವನ ದಸ್ತಗಿರಿ ಮಾಡದೆ ಬಿಟ್ಟು ಬಂದ್ವಿ. ಯಾಕೆ ಬಿಟ್ಟು ಬಂದ್ವಿ ಅಂದರೆ, ಅವನ ಮನೆ ಒಳಗಡೆ ಬಾಗಿಲು ತೆಗೆದಾಗ ನಾವು ದಾಳಿ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಮನೆಯೊಳಗೆ ಸೇರಿಕೊಂಡ, ಒಳಗಡೆ ನೋಡ್ತೀವಿ ಅವನು ಸುತ್ತ ಒಂದು 10-15 ಹಾವುಗಳನ್ನು ಬಿಟ್ಕೊಂಡು ಮಧ್ಯದಲ್ಲಿ ಕೂತಿದ್ದ, ವಿಷಪೂರಿತ ಹಾವುಗಳು. ಆಮೇಲೆ ನಾವು ಇದು ಯಾವುದಿದೆ, ಹಾವುಗಳನ್ನು ಸಾಯಿಸಬೇಕು, ಅವನ್ನ ಹಿಡಿಬೇಕು, ಆಮೇಲೆ ಯಾವಾಗಾದರೂ ಹಿಡಿಯೋಣ ಅಂತ ಬಿಟ್ಟಾಗ ಅವನು ತಪ್ಪಿಸ್ಕೊಂಡೋಗಿದ್ದ. ಆಮೇಲೆ ತಪ್ಪಿಸ್ಕೊಂಡು ಹೋದ್ಮೇಲೆ ಅಂಥ ಕೇಸುಗಳೇನಿರಲಿಲ್ಲ ಅವನ ಮೇಲೆ. ಈ ವಿಚಾರಣೆಗೆ ನಾವು ಇವನ ಬಗ್ಗೆ, ಇವನು ಈ ಓಡಾಟಗಳು ಒಡನಾಟಗಳು ಗೊತ್ತಿತ್ತಲ್ಲ, ಇದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸೋಕ್ಕೆ ನಾವು ಅವನ ಮೇಲೆ ದಾಳಿ ಮಾಡಿದ್ದು. ಆಮೇಲೆ 2-3 ದಿವಸ ದಾಳಿ ಮಾಡುವಾಗ ಆ ಮನೆಯೊಳಗೊಂದು ಈ ಥರದ್ದು ಈ ಮೊಸಾಯಿಕ್ ಫ್ಲೋರ್ ಇತ್ತಂಥ ಮನೆಗಳದ್ದು, ಹಾಗೆಲ್ಲ ಮೊಸಾಯಿಕ್ ಫ್ಲೋರ್ಗಳು, ಈ ಹಾವುಗಳು ಹರಿದಾಡೋಕ್ಕಾಗಲ್ಲ, ಏನಿಲ್ಲದೆ ಹಾವುಗಳು, ಎಷ್ಟೋ ಹಾವುಗಳು ಸತ್ತೋಗಿತ್ತು ಅಂತ ಅವನಿಗೆ ಆವಾಗ ಸ್ನೇಕ್ ನಯೀಮ್ ಅಂತ ಹೇಳ್ತಾ ಇದ್ರು, ಅಬುಶೇರ್ ಅಲಿಯಾಸ್ ಸ್ನೇಕ್ ನಯೀಮ್ ಅಂತ. ಈ ಮುತಾಲಿಕ್ ಸೊಂಡೆ ಏನು ಈ ಬೆಂಗಳೂರು ನಗರದ ಸುತ್ತಮುತ್ತ ಈ ಹೊರವಲಯಗಳಲ್ಲಿ, ಬಾನಸ್ವಾಡಿ, ಕೆ ಆರ್ ಪುರ, ಈ ಹೊರವಲಯಗಳಲ್ಲಿ ಜಾಗಗಳನ್ನು ಖರೀದಿ ಮಾಡಿ ಮನೆಗಳನ್ನು ಕಟ್ಟಿ ಮಾಡಿ ಬಾಡಿಗೆಗೆ ಬಿಟ್ಟಿದ್ದಂಥ ಮನೆಗಳ ಮೇಲ್ವಿಚಾರಣೆಯನ್ನು ಈ ಅಬುಶೇರ್ಗೆ, ಈ ಸ್ನೇಕ್ ನಯೀಮ್ಗೆ ವಹಿಸಿದ್ದ. ವಹಿಸಿದ್ದು ಇಲ್ಲಿ ಬಾಡಿಗೆ ಬರೋದು ಇದೆಲ್ಲ ಮಾಡಿಕೊಂಡು ಇವನು ಐಷಾರಾಮಿ ಜೀವನಕ್ಕೆ ಇಳಿದುಬಿಟ್ಟ. ಯಾರು ಈ ಅಬುಶೇರ್, ಅವನಿಗೇನು ಮಾಡಿಬಿಟ್ರು, ಅವನ ಎಲ್ಲ ಮನೆಗಳು ಬೇನಾಮಿ ಹೆಸರಲ್ಲಿ ಅಲ್ಲಿ ಇಲ್ಲಿ ಇದ್ದಿದ್ದನ್ನೆಲ್ಲ ಇವನು ಆ ಮುತಾಲಿಕ್ ಸೊಂಡೆಯ ಆಸ್ತಿಯನ್ನು ಇವನು ಕಬಳಿಸೋಕ್ಕೆ ಶುರು ಮಾಡ್ದ, ಅವನಿಗೆ ಮೋಸ ಮಾಡಲಿಕ್ಕೆ ಶುರು ಮಾಡ್ದ. ಆಗ ಮುತಾಲಿಕ್ ಸೊಂಡೆಗೆ ಏನು ಬೆಂಗಳೂರು ನಗರದಲ್ಲಿ ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂದಾಗ ಇವನಿಗೆ ಮುತಾಲಿಕ್ ಸೊಂಡೆಗೆ ಇದು ನೆನಪಿಗೆ ಬಂದಂಥ ಆ ಹೆಸರು ಯಾವುದು ಅಂದರೆ ಮುರುಗಿ ಫಯಾಸ್.